ಯಾವುದು ನೀನ್ ಯಾಕೆ ನನ್ನ ಸೊಸೆ ಮೃದುಲನ್ನ ಬೈತಾ ಇದೀಯಾ ಅವಳೇನ್ ಮಾಡ್ಲು ರಾಘವ ಮಾವ ಯಾಕೋ ಹೀಗೆ ಆಡ್ತಾ ಇದ್ದಾರೆ ಮೃದುಲನು ಹೀಗೆ ಆಡ್ತಾ ಇದ್ದಾಳೆ ಅಂತ ಮಂಗ್ಲಾ ಹೇಳ್ತಿದ್ದಾಳೆ ಏನೋ ವಿಷಯ I'm completely all right. I'm fine. Perfect. Allah, nivella yak nanna ignore taidira? ನಿಮ್ಮಿಷ್ಟು ಜನರಲ್ಲಿ ಒಬ್ರು ಮಿಸ್ಸಿಂಗ್ ಇದ್ದಾರೆ ಅಲ್ವಾ ಮಾವ ಒನ್ ಪರ್ಸನ್ ಈಸ್ ಮಿಸ್ಸಿಂಗ್ ಅದು ಅದು ಬೇರೆ ಯಾರು ಅಲ್ಲ ನನ್ನ ಸ್ವೀಟ್ ಕ್ಯೂಟ್ ಅತ್ತೆ ಮೃದುಲ ನಡೀನು ನಿಮಗೆ ಅಯ್ಯೋ ಯಾಕಕ್ಕ ನಾನು ಮಾತಾಡ್ಬೇಕು ಅತ್ತೆ ಬಗ್ಗೆ ಮಾತಾಡ್ಬೇಕು ಅವ್ರು ಅವ್ರು ಎಂತ ಒಳ್ಳೆ ಅತ್ತೆ ಗೊತ್ತು ತಾನೆ ನಿಮ್ಗೆಲ್ಲ ಅವ್ರು ಹೇಗೆ ಭೂಮಿ ತರ ಗುಂಡಿದ್ದಾರೆ ಅವ್ರ ಮನಸ್ಸು ವಿಶಾಲವಾಗಿದೆ ವಾ ವಾ ಎಂತ ಮಾತಾಡ್ಯಮ್ಮ ನೀನು ಅವ್ಳು ಯಾರಂತ ಹೇಳು ನಾನೇಂತಿ ನಾನೇಂತಿ ಮೃದುಲ ಯಾಕೆ ಈಗ ಆಡ್ತಿದ್ದಾಳೆ ಅವಳು ಗಸಗಸೆ ಪಾಯಸನ ಕುಡ್ದಿದ್ದಾಳಲ್ವಾ ಐ ಗೆಸ್ ಅದ್ರಲ್ಲಿ ಏನೋ ಮಿಕ್ಸ್ ಆಗಿದೆ ಅದನ್ನ ಕುಡ್ದಾಗಿಂದ ಯಾಕೋ ಈ ರೀತಿ ಆಡ್ತಿದ್ದಾಳೆ ಅನ್ಸುತ್ತೆ ಗಸಗಸೆ ಪಾಯಸನ ಗಸಗಸೆ ಪಾಯಸ ಬ್ಯೂಟಿಫುಲ್ ಅದ್ಭುತ ನಾ ಕುಡ್ದೆ ನಾ ಉಳಿದಲ್ಲ ತೇಲೋಡ್ತರಿದ್ದೀನಿ ಅಪ್ಪ ಏನ್ ಹೇಳ್ತಾ ಇದ್ದೀರಾ ನೀವು ಕುಡಿದ್ರ ಎಸ್ ಮೈ ಸನ್ ನಾನ್ ಕುಡ್ದೆ ಯಾಕೆ ಅದ್ ನನ್ ಫೇವ್ರೆಟ್ ಪಾಯಸ ಅದಕ್ಕೆ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು ಗೊತ್ತಾದ್ರೆ ತುಂಬಾ ನೊನ್ಕೋತಾರಪ್ಪ ಅದ್ರ ಅಣ್ಣ ಗಸಗಸೆ ಪಾಯಸಕ್ಕೆ ನಶೆಯರ್ ಅಂತದ್ ಮಿಕ್ಸ್ ಆಗಿದೆ ಅದನ್ನ ಮಿಕ್ಸ್ ಮಾಡಿದ್ದಾದ್ರು ಯಾರು ಯಾರು ಮಿಕ್ಸ್ ಮಾಡಿತ್ತು ಯಾರು ಯಾರು ಹೌದು ಯಾರು ಮಿಕ್ಸ್ ಮಾಡಿ ಇದಕ್ಕೆಲ್ಲ ಕಾರಣ ಯಾರು ಅಂತ ನನಗ್ ಗೊತ್ತು ಚೆನ್ನಾಗಿ ಗೊತ್ತು ನನ್ಗೆ ಮೃದುಲ ಇಲ್ಲೋಡು ನೀನೇನು ಮಾತಾಡ್ಬಿಡ ಕಣೆ ಸುಮ್ಮನಿದ್ಬಿಡು ಯಾಕೆ ಮಾತಾಡ್ಬಾರ್ದು ಯಾಕೆ ಮಾತಾಡ್ಬಾರ್ದು ನನಗ್ ಮಾತಾಡೋದಕ್ ಹಕ್ಕಿದೆ ಹಕ್ಕಿದೆ ನನ್ಗೆ ಇದಕ್ಕೆಲ್ಲ ಕಾರಣ ಅಭಯ್ ರಾಘವ ಏನು ನನ್ನ ಮಗ ಮೇಲೆ ಅಪವಾದ ಹೊರಿಸ್ತಾ ಇದೀಯಾ ಅವನೇನೋ ತಪ್ಪು ಮಾಡಿದಾನಂಥದ್ದು ಓಹೋ ನನಗೀಗ ಅರ್ಥ ಆಯ್ತು ಈ ಕಪಟ ನಾಟಕ ಸೂತ್ರಧಾರಿ ನಮ್ಮ ಕುಲಪುತ್ರ ಅಂತ ಅನುಮಾನನೇ ಇಲ್ಲ ಇದು ಅವಂದೇ ಕೆಲಸ ಗಸಗಸೆ ಪಾಯಸಕ್ಕೆ ಏನೋ ಮಿಕ್ಸ್ ಮಾಡಿ ಮಜಾ ತಗೊಳ್ಳೋಣ ಅನ್ಕೊಂಡಿದ್ದಾನೆ ಅಭಯ್ ಯಾಕೆ ಈ ತರ ಕೆಲಸ ಮಾಡ್ದ ಬರ್ಲಿ ಅವನು ಇದೇ ಹಬ್ಬ ಈ ನನ್ನ ಮಗ ಒಳ್ಳೆ ಹೆಸರೇ ಸಂಪಾದಿಸಿದಾನೆ ಎಲ್ಲರೂ ಡೌಟ್ ಇಲ್ಲದೆ ಅವನೇ ಕೆಲಸ ಮಾಡಿದ್ದು ಅಂದ್ಬಿಟ್ರಲ್ಲ ರೀ ನನ್ನ ಮಗಂದ ನನ್ನ ಮಗಂದ ಈ ಕೆಲಸ ಯಾಕೆ ಈ ತರ ಯಾಕೆ ಈ ತರ ಹುಡುಗಾಟ ಆಡ್ತಾನೋ ಏನೋ ಬರ್ಲಿ ನಾಲ್ಕು ಬಾರಿಸಿ ಬುದ್ಧಿ ಹೇಳ್ತೀನಿ ಅವನ್ಗೆ ಮೃದುಲ ಪಾಯಸನ ಇನ್ನೊಂದ್ ಸ್ವಲ್ಪ ಎತ್ತಿಟ್ಟಿದೀಯ ಅಲ್ವಾ ಅಯ್ಯೋ ಅಪ್ಪ
ಪಾಯಸದಿಂದನೇ ಇಷ್ಟೆಲ್ಲ ರಾಮಾಯಣ ಆಗಿದ್ದು. ಮತ್ತೆ ಅದು ಬೇಕಾ? ಬೇಕಯ್ಯ, ಪಾಯಸ ಬೇಕು ನಂಗೆ. ಮಾವ, ನಿಮ್ ಪಾಯಸ ತಾನೇ ಬೇಕಾಗಿರೋದು. ಬೇಗು ನಾನ್ ಮಾಡ್ಕೊಡ್ತೀನಿ ಬಿಡಿ. ಮಾವ, ನಿಮ್ಮಂತಮ್ಮವ ಇಲ್ಲ, ನಿನ್ನಂತ ಸೊಸೆಯು ಇಲ್ಲ, ನಿನ್ನಂತ ಸೊಸೆಯು ಇಲ್ಲ. ಸತ್ಯ, ಇದು ಅಮ್ಮಂಗ್ ಗೊತ್ತಾಗ್ದಿರೋ ನೋಡ್ಕೋಬೇಕು. ನೀನ್ ಮೃದುನಂದ್ ರೂಮಿಗೆ ಕರ್ಕೊಂಡೋಗ್ ಮಲಗ್ಸು. ಹೌದು ಅತ್ತಿಗೆ, ಅಮ್ಮ ಬರೋಷ್ಟರಲ್ಲಿ ಇವ್ಳು ಇಲ್ಲಿರೋದ್ ಬೇಡ. ಇವ್ಳ ರೂಮಿಗೆ ಕರ್ಕೊಂಡು ಹೋಗಿ. ನನ್ನ ಅತ್ತೆ ಜೊತೆ ಮಾತಾಡ್ಬೇಕು ಮಾವ. ನಾನ್ ಬರಲ್ಲ, ನಾನ್ ಎಲ್ಗೂ ಹೋಗಲ್ಲ. ಯಾಕೋ ಮಾತಾಡ್ಬಾರ್ದು. ಓ ಮೃದುಲ, ಅಮ್ಮ ಬರೋದು ಲೇಟ್ ಆಗುತ್ತೆ ಅಂತಿದ್ದಾನ ಅವನು. ನೀನ್ ಹೋಗಿ ಮಲ್ಕೊ. ನೀವ್ ಹೇಳ್ತೀರ ಅಂತ ಹೋಗ್ತೀನಿ ಮಾವ. ಓ ಓಕೆ, ಗುಡ್ ನೈಟ್ ಗೈಸ್, ಗುಡ್ ನೈಟ್. ಅಪ್ಪ ಬನ್ನಿ, ಸ್ವಲ್ಪ ಹೊತ್ತು ಮಲಗಿ ಬನ್ನಿ. ಅಪ್ಪ ಮಲ್ಕೋಬೇಕಾ? ಇನ್ನೆರಡು ಲೋಟ ಗಸಗಸೆ ಪಾಯಸ ಕೊಡ್ತೀಯ? ಅಪ್ಪ ಈಗಲೇ ದೊಡ್ಡ ರಾಮಾಯಣ ಆಗಿದೆ, ಮತ್ತೂ ರಾಮಾಯಣ ಆಗದ್ ಬೇಕಾ? ಬನ್ನಿ ರೂಮ್ಗೆ. ಬೇಡ ಅಲ್ಲ? ಬೇಡ ಬನ್ನಿ. ನೀನೇನ್ ಬೇಡ ಹೋಗು. ನೋಡ, ಅಳಿಯಂದ್ರನ್ನ ಕರ್ಕೊಂಡು ಹೋಗ್ತೀನಿ. ಔಟ್. ಅಪ್ಪ ನನ್ನ ಮಾತು. ಓಪ್ಪ ಬಾಯ್ ಮಿಷನ್ ಓಕ್ ಹೋಗಯ್ಯ. ನನ್ನೇ ನೋಡ್ತಾರಲ್ಲ ಇವನು ಅಳಿ ಅಂದ್ರೆ. ಬನ್ನಿ, ನಿಮ್ಮಂತ ಅಳಿಯ ಇಲ್ಲ, ನನ್ನಂತ ಮಾವ ಇಲ್ಲ, ನಿಮ್ಮಂತ ಅಳಿಯ ಇಲ್ಲ, ನನ್ನಂತ ಮಾವ ಇಲ್ಲ. ಬನ್ನಿ ಬನ್ನಿ. ಮೃದುಲ ಯಾಕೆ ಹೀಗೆಲ್ಲ ಆಡ್ಬಿಟ್ಲು? ನಂಗಂತೂ ತುಂಬಾ ಬೇಜಾರಾಗ್ತಿದೆ. ಅಲ್ಲ, ಅತ್ತೆ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊಳ್ಳಲ್ಲ. ಅವಳಾದ್ರೂ ಏನ್ ಮಾಡಕ್ಕಾಗತ್ತೆ ಹೇಳು? ಆ ಬೈ ಮಾಡ್ರೆ ಕಿತಾಪತಿ ಅಲ್ವಾ? ಪಾಪ ಮೃದುಲಂಗ್ ಗೊತ್ತಿದ್ದೆಲ್ಲ ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗ್ತಾಳೆ. ನಡಿ, ನೀನು ರೆಸ್ಟ್ ಮಾಡು. ನಡಿ ಅಕ್ಕ, ಪ್ಲೀಸ್ ಬಿಡಕ್ಕ. ನಾನ್ ಯಾಕ್ ಮಲಗ್ಬೇಕು? ನಾನ್ ಮಲ್ಕೊಳ್ಳೇಬೇಕಾ? ನೀನ್ ಮಲ್ಕೊಳ್ಳೇಬೇಕು. ಇಲ್ಲ, ನನ್ಗೆ ಇಷ್ಟ ಇಲ್ಲ. ಸರಿ, ನೀನ್ ಮೊದ್ಲು ಕೂತ್ಕೊ, ಕೂತ್ಕೊ. ದಯವಿಟ್ಟು ಕಣೆ, ಆಟ ಮಾಡ್ಬೇಡ, ಮಲ್ಕೋಮ. ಅಕ್ಕ, ರಾಘವೆಲ್ಲಿ? ರಾಘವ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಕಣೆ. ಯಾಕೆ? ನೀನ್ ಹೇಗೇಗೋ ಆಡ್ತಿದ್ಯಲ್ಲ, ಅದಕ್ಕೆ. ನಾನು ಹೇಗ್ ಆಡ್ತಿದ್ದೀನೋ ನನ್ಗೆ ಅರ್ಥ ಆಗ್ತಿಲ್ಲ ಅಕ್ಕ. ಹೋಗ್ಲಿ ಬಿಡು, ಬೇರೆಯವ್ರು ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಆದ್ರೆ ನಿನ್ನ ದೃಷ್ಟಕ್ಕೆ ಅತ್ತೆ ಇವತ್ ಮನೇಲಿಲ್ಲ. ಇದ್ದಿದ್ರೆ ಅದೇನೇನಾಗ್ತಿತ್ತೋ ಗೊತ್ತಿಲ್ಲ ಕಣೆ. ರಾಘವ, ಇವಳನ್ನ ಮಲಗಿಸ್ಬಿಡು. ಪೂರ್ತಿ ನಶೆ ಇಳಿಯೋರ್ಗೂ ಇವಳನ್ನ ಎಬ್ಬಿಸ್ಬೇಡ, ಸರಿನಾ? ಸರಿ ಅದಕ್ಕೆ. ಹುಷಾರು. ಸಾರಿ ರಾಘವ್.
ಸಾರಿ ಸಾರಿ ಡಾರ್ಲಿಂಗ್ ಸಾರಿ ಮುದ್ದು ಸಾರಿ ಪುಟ್ಟ ಸಾರಿ ಸಾರಿ ಕಣೋ ಏ ಡಬ್ಬಾ ಫೆಲ್ಲೋ ಸಾರಿ ಕಣೋ